ಏಕಾದಶಿ ಪ್ರಯುಕ್ತ ಒಂದು ಪವಾಡ ನಡೆದಿದೆ, ತೆಂಗಿನಕಾಯಿ ಪವಾಡ. ಅಂದರೆ ಆಷಾಢ ಪ್ರಥಮ ಏಕಾದಶಿ ಪ್ರಯುಕ್ತ ತೆಂಗಿನಕಾಯಿ ಪವಾಡ ಆಗಿರುವಂಥದ್ದು. ತಲೆಯ ಮೇಲೆ ತೆಂಗಿನಕಾಯಿ ಹೊಡಿಸಿಕೊಂಡಿರುವಂಥ ಹರಕೆ ನೋಡ್ತಾ ಇದ್ರು, ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರು. ಕೋಲಾರ ತಾಲೂಕು ಊಹಳ್ಳಿ ಗ್ರಾಮದಲ್ಲಿ ಈ ಒಂದು ಪವಾಡ ಆಗಿದೆ. 3 ದಿನಗಳ ಕಾಲ ನಡೆದಿರುವಂತಹ ಏಕಾದಶಿ ವ್ರತಾಚರಣೆ ಕಾರ್ಯಕ್ರಮ ಪಾಂಡುರಂಗ ರುಕ್ಮಿಣಿ ದೇವಾಲಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಅದೇ ರೀತಿಯಾಗಿ ಆ ಸಂಪ್ರದಾಯದಂತೆ ಆಚರಣೆಯನ್ನು ಮಾಡಲಾಗಿದೆ. 3 ದಿನಗಳ ಕಾಲ ಆಷಾಢ ಪ್ರಥಮ ಏಕಾದಶಿ ಪ್ರಯುಕ್ತವಾಗಿ ತೆಂಗಿನಕಾಯಿ ಪವಾಡ, ಅಂದರೆ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.